हेलो माइक वन टू थ्री आज के कूली कार्य करेंगे, आज के कूली कार्य करेंगे, एल्लरिगू नमस्कार। ಇವತ್ತಿನ ದಿನಮಾನಗಳಲ್ಲಿ ಈ ನಮ್ಮ ಇದು ಪಿಂಜಾರ ಸಮುದಾಯ ಇದೊಂದು ಬೇಡಿಕೆ ಇಟ್ಟರು ಏನಪ್ಪ ಅಂತಂದ್ರೆ, ಈಗಾಗಲೇ ಸುಮಾರು 27 ವರ್ಷಗಳಿಂದ ನಮ್ಮ ಸಮುದಾಯದವರು ಇದೊಂದು ಹೋರಾಟ ಮಾಡುತ್ತಾ ಬಂದಿದ್ದಾರೆ. ಆದರೂ ಕೂಡ ಸರ್ಕಾರದಿಂದ ಯಾವುದೇ ರೀತಿಯ ಸವಲತ್ತು ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಮ್ಮ ಎಲ್ಲ ಸಮುದಾಯವರು ಸೇರ್ಕೇಸಿ ಇವತ್ತು ಇದೊಂದು ಧರಣಿ ನಂಬ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಕೇಳ್ಕೋದಿಷ್ಟೇ, ಇದೊಂದು ಸರ್ಕಾರದಲ್ಲಿ ನಮ್ಮ ಸಮಾಜಕ್ಕೆ ಹಲವಾರು ರೀತಿಯಲ್ಲಿ ತುಂಬ ಹಿಂದುಳಿದಾರೆ ನಮ್ಮ ಸಮಾಜದಲ್ಲಿ. ಏನೋ ಒಂದು ಆಸಿ ಕೂಲಿ ಕೆಲಸ ಮಾಡೋರು, ಆಸಿ ಏನು ವಲಯರು, ಹಲವಾರು ರೀತಿಯಲ್ಲಿ ತುಂಬ ಕಡು ಬಡತನದಲ್ಲಿದ್ದಾರೆ. ಇದೊಂದು ಯಾವುದೇ ರೀತಿಯ ಇದು ಮುಸಲ್ಮಾನ ಜಾತಿ ಅಲ್ಲ, ಮುಸಲ್ಮಾನರಲ್ಲಿ ಇದೊಂದು ವಿಭಾಗ ಪಂಗಡವಾಗಿದ್ದು ಈ ಜಾತಿ ಆಗಿದ್ದು. ಅದಕ್ಕೋಸ್ಕರ ನಮ್ಮ ಇದೊಂದು ಸಮಾಜದಲ್ಲಿ ಯಾವುದೇ ರೀತಿಯ ಇಲ್ಲಿವರೆಗೂ ಒಂದು ಸಮುದಾಯದ ಒಂದು ನಿಗಮ ಮಂಡಳಿ ಅಧ್ಯಕ್ಷರು ಕೂಡ ಇಲ್ಲ, ಒಬ್ಬರು ಸಚಿವರು ಕೂಡ ಇಲ್ಲ, ಒಬ್ಬರು ಎಮ್ ಎಲ್ ಎಗಳು ಕೂಡ ಇಲ್ಲ. ಅದಕ್ಕೋಸ್ಕರ ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ಅಧ್ಯಕ್ಷರು ಸೇರಿ ಪ್ರತಿಯೊಬ್ಬ ಎಮ್ ಎಲ್ ಎಗಳು ಮತ್ತು ಇದು ಪ್ರತಿಯೊಬ್ಬ ಸಚಿವರು ಕೂಡ ಎಲ್ಲರೂ ಕೂಡ ಮನವಿ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಯಾವುದೇ ರೀತಿಯ ಸರ್ಕಾರದಿಂದಾಗಲಿ ಮತ್ತು ಯಾವುದೇ ಸಚಿವರಾಗಲಿ ಮತ್ತು ಯಾವುದೇ ರೀತಿಯ ಒಬ್ಬರು ಸಿ ಎಂ ಕೂಡ ಇದಕ್ಕೆ ಇಲ್ಲಿವರೆಗೆ ಅದು ಕೂಡ ಯಾವುದೇ ರೀತಿ ಸ್ಪಂದನೆ ಕೊಟ್ಟಿಲ್ಲ. ಇನ್ಮೇಲೆ ಆದರೂ ಇದನ್ನು ಅರಿತುಕೊಂಡು ಆದಷ್ಟು ಬೇಗನೆ ಸರ್ಕಾರ ಇದೊಂದು ನಿಗಮ ಮಂಡಳಿಯನ್ನು ಇದನ್ನು ಘೋಷಣೆ ಮಾಡಬೇಕು. ಅದಲ್ಲದೆ ನಮ್ಮ ಸಮುದಾಯದ ವಿದ್ಯಾರ್ಥಿಗಳಿಗೆ ಹಲವಾರು ರೀತಿಯಲ್ಲಿ ಭಾಳ ಸಂಕಷ್ಟದಲ್ಲಿ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ನಮ್ಮ ಇದೊಂದು ನಿಗಮ ಮಂಡಳಿ ಆಗಿರ್ಬೋದು ಮತ್ತು ಆಮೇಲೆ ಪ್ರವರ್ಗ ಒಂದು ವಿದ್ಯಾರ್ಥಿಗಳಿಗೆ ಇದೊಂದು ಪ್ರಮಾಣ ಪತ್ರ ಕೊಡಬೇಕೆಂದು ಸರ್ಕಾರದಲ್ಲಿ ಆಗ್ರಹಿಸುತ್ತೇನೆ. ನಾವು ಯಾದಗಿರಿ ಜಿಲ್ಲೆ ಹುಣಸಿಗೆ ತಾಲೂಕಿನ ಶ್ರೀ ಭಾವೇಕೀತೆ ಶ್ರೀ ದೌಲ್ಮಲ್ ಕನಾಥಾಸರ ಮತ್ತು ಮುಖ್ಯಸ್ಥರಂತ ಪರಮ ಪೂಜ್ಯ ದೌಲ್ಮಲ್ ಕಾಜಾರ ಮತ್ತು